ಸಾಹಿತ್ಯ ಪರಿಷತ್ತಿನ ಆರಂಭಕ್ಕೆ ಕಾರಣೀಕರ್ತರಾದವರ ಭಾವಚಿತ್ರಕ್ಕೆ ಪುಷ್ಪ ಉಳಿಬೇಕಾದ್ರೆ ಕನ್ನಡವನ್ನು ಬಳಸಬೇಕಾಗುತ್ತೆ ಅಂದ್ರೆ ಬಹಳ ವಿಷಾದದಿಂದ ಹೇಳ್ತೀನಿ ರಾಜಧಾನಿ ಅನ್ಕೊಂಡಂತ ಬೆಂಗಳೂರು ಹಾಗೆ ಆಧಾರ ಇಲ್ಲದೆ ಮಾತನಾಡತಕ್ಕಂತದ್ದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಶುದ್ಧವಾಗಿ ಕನ್ನಡವನ್ನು ಮಾತನಾಡತಕ್ಕಂತವರು ಕನ್ನಡವನ್ನು ಚಿಂತನೆ ಮಾಡತಕ್ಕಂತವರು ಮಾತೃಭಾಷೆಯಾಗಿರತಕ್ಕಂತವರು ಅಥವಾ ಸುಲಲಿತವಾಗಿ ಕನ್ನಡವನ್ನು ಅರ್ಥ ಮಾಡಿಕೊಳ್ಳತಕ್ಕಂತವರ ಸಂಖ್ಯೆ ಕೇವಲ 26 ರಷ್ಟಿದೆ ಬಳಸಬೇಕು ಅಂತಕಂತದ್ದು ನನ್ನ ಒಂದು ಆದ್ಯತೆಯಲ್ಲಿ ಸಹಿತ ಒಂದು ಮಾತೃಭಾಷೆಗೂ ಮತ್ತು ಪ್ರಾದೇಶಿಕ ಭಾಷೆಗೂ ಬಹಳ ವ್ಯತ್ಯಾಸ ಇದೆ ಯಾರ್ಯಾರು ಮಾತೃಭಾಷೆಯನ್ನು ಅಂದ್ರೆ ನಮ್ಮ ಸಹೋದರ ಭಾಷೆಯನ್ನು ಮನೆಯಲ್ಲಿ ಮಾತನಾಡ್ತಾರೆ ಅವರಿಗೆ ಗೌರವಿಸಿ ಕನ್ನಡ ನಮ್ಮ ತಾಯಿ ಕಟಕದ ಜೊತೆಗೆ ಯಾವಾಗಲೂ ಇರುತ್ತೆ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಇರ್ತೀವಿ ಒಟ್ಟು ಎಲ್ಲರೂ ಸೇರಿ ತಾಯಿ ಭುವನೇಶ್ವರಿಯ ರಥವನ್ನು ಎಳೆಯೋಣ ಅಂತಕ್ಕಂತಹ ಮಾತಿನೊಂದಿಗೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಗೌರವದಿಂದ ನಮಸ್ಕಾರ ಆಶೀರ್ವದಿಸಿದ ನಂತರ ಆಯ್ಕೆಗೊಂಡಿದ್ದೇನೆ ಈ ಹಿನ್ನೆಲೆ ಒಳಗಡೆ ನಾನು ಆಲೋಚಿಸೋದಿಷ್ಟೇ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸಿದಂತಹ ನಾಡೋಜ ಜಿ ನಾರಾಯಣರು ನನಗೆ ಅತ್ಯಂತ ಆದರ್ಶಪ್ರಾಯರು ಅವರ ಮಾರ್ಗದಲ್ಲಿ ಆನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಎಚ್ ವಿ ನಂಜುಂಡಯ್ಯನವರಿಂದ ಹಿಡಿದು ಮನು ಬಳಿಗಾರರವರೆಗೆ ಡಾಕ್ಟರ್ ಆರ್ ಕೆ ನಲ್ಲೂರ್ಪ್ರಸಾದ್ ಅವರು ಹರಿಕೃಷ್ಣ ಪುನರೂರವರು ಪುಂಡಲೀಕ ಹಾಲಂಬಿಯವರು ಗೋರು ಚನ್ನಬಸಪ್ಪನವರು ಹಂಪ ನಾಗರಾಜಯ್ಯನವರು ಹೀಗೆ ಅನೇಕ ಮಹಾನುಭಾವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸಿದ್ದಾರೆ ಅವರೆಲ್ಲರ ತತ್ವಾದರ್ಶಗಳನ್ನ ಸೈದ್ಧಾಂತಿಕ ನಿಲುವುಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಂತೆ ಪರಿಷತ್ತನ್ನು ಅದರಲ್ಲೂ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ನನಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹದ ಬಲಗಳನ್ನು ತುಂಬಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ ಮತ್ತೊಮ್ಮೆ ನಾನು ನಿಮಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಚಟುವಟಿಕೆಗಳನ್ನು ಬಲ್ಲಂತಹ ಅನೇಕ ಹಿರಿಯರು ನನ್ನ ಬೆನ್ನಿಗೆ ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಭುಜಕ್ಕೆ ಭುಜವಾಗಿ ನಿಂತು ಕನ್ನಡದ ಕೆಲಸಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ಪಡೆದಂತಹ ಎಲ್ಲ ಹಿರಿಯರಿಗೆ ನಾನು ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಎಲ್ಲ ಕನ್ನಡದ ವಿಭಿನ್ನ ನೆಲೆಗಳನ್ನ ಅವರು ನಾಟಕ ಸಣ್ಣ ಕಥೆ ಹಾಗೂ ಕಾವ್ಯದ ಮೂಲಕ ನಮಗೆ ಕನ್ನಡಿಗರಿಗೆ ನೀಡ್ತಾ ಇದ್ದಾರೆ ಬಹಳ ಅತ್ಯಂತ ಮೌಲಿಕವಾದ ಕೃತಿ